ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮಟ್ಟನಹಳ್ಳಿಯಲ್ಲಿ ಒಂದು ಫೋನ್ ಕಾಲ್ ನಿಂದ ಕೊಲೆ ನಡೆದು ಹೋಗಿತ್ತು ತಮ್ಮನನ್ನ ಕೊಲ್ಲೋಕೆ ಬಂದವರು ಅಣ್ಣನನ್ನ ಕೊಂದು ಹೋಗಿದ್ರು ಅಷ್ಟಕ್ಕೂ ಮಿಸ್ ಆಗಿ ಹೋಗಿದ್ದ ಫೋನ್ ಕಾಲ್ ಇಂದ ಎಂತ ಪ್ರಾಬ್ಲಮ್ ಆಗಿತ್ತು ಗೊತ್ತಾ ಶ್ರೀನಿವಾಸ ಫೋನ್ ಮಾಡಿದವರನ್ನ ಕೊಲ್ಲೋಕೆ ನಿರ್ಧರಿಸಿದ್ದು ಯಾಕೆ ಇಲ್ಲಿದೆ ನೋಡಿ ಆ ಸ್ಟೋರಿ ಇವನೇ ಶ್ರೀನಿವಾಸ ಅಲಿಯಾಸ್ ದಾಸ ತನ್ನದೇ ಹಳ್ಳಿಯಲ್ಲಿರುವಂತ ಶರತ್ನ ಹೆಣವನ್ನ ಮಲಗಿಸಿದಂತ ಕೊಲೆಪಾತಕ ಈತನ ಜೊತೆಗೆ ಶರತ್ ಮರ್ಡರ್ ಕೇಸಲ್ಲಿ ಕೈ ಜೋಡಿಸಿದ್ದು ಈತನ ಸ್ನೇಹಿತರಾದಂತ ಜೀವನ್ ಸುರೇಂದ್ರ ಯಶ್ ಮತ್ತು ಲೋಕೇಶ್ ಅವತ್ತು ತಗಲಾಕೊಂಡಿದ್ದು ಈ ಲೋಕೇಶನೇ ಶರತ್ ತಮ್ಮನ್ನ ಶರತ್ ತಮ್ಮದ ಭರತ್ನಿಗೆ ಈ ಕಬ್ಬನ ಗಾಡಿ ತುಂಬಿಕೊಂಡು ಬಂದಿದ್ದ ಅವನು ಯಾವುದೋ ಫೋನ್ ಮಾಡಿದ್ದ ಅನ್ನೋ ವಿಚಾರಕ್ಕೆ ಹೋಗಿ ಕಬ್ಬನ ಯಾರ್ಡಲ್ಲಿ ಅವ್ರಿಗೆ ಗಲಾಟೆ ಮಾಡಿದರು ಆ ವಿಚಾರವಾಗಿ ನಾವು ಮನೆ ಹತ್ರ ಊರಲ್ಲೇ ಬಂದು ಆ ಹುಡುಗರನ್ನ ನಮ್ಮ ದೊಡ್ಡಪ್ಪರಾದ ನಾರಾಯಣವರು ಮನೆ ಹತ್ರ ಹೋಗಿ ಕೇಳಿದ್ರು ನಮ್ಮದು ಮದುವೆ ಇದೆ ಕಣಪ್ಪ ನಿನ್ನ ಮನೆಗೆ ಏನಾರು ಆ ರೀತಿ ಏನಾದ್ರು ಫೋನ್ ಮಾಡಿದರೆ ಫೋನ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಅವನ ಜೊತೆಲಿ ಗಲಾಟೆ ಮಾಡ್ಕೊಂಡಿದ್ರು ನಾವೇನು ಕಂಪ್ಲೇಂಟು ಕೊಟ್ಟಿಲ್ಲ ಆವಾಗ ಆ ಟೈಮಲ್ಲಿ ಕಂಪ್ಲೇಂಟ್ ಕೊಡಬೇಕಾಗಿತ್ತೇನೋ ಇದೆಲ್ಲ ಆಯ್ತಿಲ್ಲ ಅನಿಸುತ್ತೆ ನಮಗೆ ವಿಚಾರ ಗೊತ್ತಾಗಿಲ್ಲ ನಮ್ಮ ಹುಡುಗರು ಆ ಥರ ಏನು ಇದಿಲ್ವಲ್ಲ ಅಂತೇಳಿ ಮತ್ತೆ ಹೋಗಿ ಎರಡಲ್ಲಿ ಗಲಾಟೆ ಮಾಡ್ಕೊಬಂದಾದ್ಮೇಲೆ ನಮ್ಮ ದೊಡ್ಡಪ್ಪರು ನಾರಾಯಣವರು ಮನೆ ಹತ್ರ ಹೋಗಿ ಅವ್ರನ್ನ ವಿಚಾರಣೆ ಮಾಡಿ ನೋಡಪ್ಪ ಏನಾರು ಹಂಗೇನಾರು ತೊಂದರೆ ಆಗಿದ್ರೆ ನಿನ್ನ ಫ್ಯಾಮಿಲಿಗಲ್ಲಿ ಏನಾರು ಆಗಿದ್ರೆ ಹೋಗಿ ಹಂಗೆಲ್ಲ ಗಲಾಟೆ ಮಾಡಬೇಡ ನಮ್ಮ ಹುಡುಗರು ಗದ್ದೆ ಕೆಲಸ ಮಾಡ್ಕೊಂಡು ಹೋಗಿ ಒಬ್ಬೊಬ್ಬರೇ ಬರ್ತಾರೆ ಗಾಡಿ ಗೀಡಿ ಹೊಡ್ಕೊಂಡು ಆ ಥರ ಏನು ತೊಂದರೆ ಕೊಡಬೇಡಿ ಕಣಪ್ಪ ಅಂತೇಳಿ ಹೇಳಿದ್ರು ನಮ್ಮದು ಮದುವೆ ಇತ್ತು 20ನೇ ತಾರೀಕು ಬೀಗ್ರ ಊಟ ಇತ್ತು ಅದನ್ನು ಮುಗಿಸಿ ಮಾತಾಡುವ ಕರೆಸಿ ಎಲ್ಲರೂ ಅಂತೇಳಿ ನಾವು ಸುಮ್ಮನಿದ್ದು ಅವತ್ತು ನೈಟನೇ ಮನೆ ಹತ್ರನೇ ಬಂದು ಒಂದು 5-6 ಜನ ಹುಡುಗರು ಗುಂಪು ಕಟ್ಕೊಂಡು ಈ ಶ್ರೀನಿವಾಸ ಅನ್ನೋ ಆರೋಪಿ ವೀರೇಂದ್ರ ಅನ್ನೋನು ಫೋನ್ ಮಾಡಿದಂತೆ ನಮ್ಮ ದೊಡ್ಡಪ್ಪನ ಮಗನಿಗೆ ನಿಮ್ಮ ಮನೆ ಗುಂಪಲ್ಲಿ ಇವತ್ತು ನೋಡು ಒಬ್ಬನ ಏನು ಮಾಡ್ತೀವಿ ಅಂತೇಳಿ ಕಂಪ್ಲೇಂಟ್ ಆಗಿದೆ ಅದು ನಿಮಗೆ ಅನ್ನಿಸಬಹುದು ಒಂದು ಫೋನ್ ಕಾಲ್ ಇಷ್ಟೊಂದು ಭೀಕರ ಹತ್ಯೆಗೆ ಕಾರಣವಾಗುತ್ತಾ ಅಂತ ಆದರೆ ಆರೋಪಿ ಲೋಕೇಶನ್ ಅನ್ನು ಹಿಡಿದು ತದುಕಿದಾಗ ಅಸಲಿ ಸತ್ಯ ಹೊರಬಿದ್ದಿತ್ತು ಕೊಲೆಯಾದಂಥ ಶರತಣ್ಣನ ಮೊಬೈಲ್ನಿಂದ ಮಿಸ್ ಆಗಿ ಫೋನ್ ಕಾಲ್ ಹೋಗಿದ್ದು ಈ ಶ್ರೀನಿವಾಸನ ಹೆಂಡತಿ ನಂಬರ್ಗೆ ತನ್ನ ಹೆಂಡತಿಗೆ ಯಾರು ಕಾಲ್ ಮಾಡಿದ್ದು ಅಂತ ಸಿಟ್ಟಿಗೆದ್ದಂಥ ಈ ಶ್ರೀನಿವಾಸ ಅಲಿಯಾಸ್ ದಾಸ ನಂಬರನ್ನು ಟ್ರೇಸ್ ಔಟ್ ಮಾಡ್ತಾನೆ ಅದು ಇದೇ ಊರಿನ ಭರತ್ನದ್ದು ಅಂತ ಗೊತ್ತಾಗುತ್ತೆ ಆಗಲೇ ನೋಡಿ ತನ್ನ ಪಟಾಲಂ ಜೊತೆಗೆ ಭರತ್ ಕೊಲೆಗೆ ಸಜ್ಜಾಗಿ ಬಿಡ್ತಾನೆ ಆದರೆ ಕತ್ತಲಲ್ಲಿ ಭರತ್ನನ್ನ ಕೊಲ್ಲೋ ಬದಲು ಎದುರಿಗಿದ್ದಂಥ ಶರತ್ನನ್ನ ಕೊಂದು ಬಿಡ್ತಾರೆ ನಾನು ಇಲ್ಲೇ ಮನೆಗಳ ಮನಗಿರ್ಬೇಕಾದ್ರೆ ನನಗೆ ಗೊತ್ತಿಲ್ಲ ನಮ್ಮ ಮಲಗಿದ್ದಾಗ ಅವ್ರು ಈ ಕಡೆಯಿಂದ ಕೂಡ ಬಂದು ನನಗೆ ಗೊತ್ತಿಲ್ಲವ ಸರ್ ನಾನು ಎದ್ದು ಬರಬೇಕಾದ್ರೆ ಅಷ್ಟೊತ್ತು ಹಿಂಗೆಲ್ಲಿ ಬಿಡ್ಕೊಂಡಾಗ ನಮ್ಮ ಮಿಸ್ಸಸ್ ನನಗೆ ಎಳಿಸಿದಾಗ ಏನು ಅಂತ ಬಂದಾಗ ಸರ್ ನಾನು ಓದಿ ಸರ್ ನಾನು ಹೋದಾಗ ಇನ್ನೊಬ್ಬನ ಹಿಡ್ಕೊಂಡು ಇನ್ನೊಬ್ಬನ ಹಿಡ್ಕೊಂಡು ಬಟ್ ಇವನು ಬ್ಲಡ್ ನೋಡ್ದಲ್ಲ ಸರ್ ನಾನು ಅದಕ್ಕೆ ನಾನು ಯಾಕೆ ನನ್ನ ಬೆಣ್ಣನಿಗೆ ಎಲ್ಲ ನನಗೆ ಕೈ ಕೈ ಬರೋದು ಸಂಗರ ಎಡೆ ಇಟ್ಬಿಟ್ಟು ಬಟ್ ಒಬ್ಬ ಹಿಡ್ಕೊಂಡು ಒಬ್ಬ ಕೈ ಕಿತ್ಕೆದ್ಬಿಟ್ನ ಆದರೂ ಓಡಿದೆ ಸರ್ ಓದಿ ಸಂದಿಗಿಂದ ಓದಿ ಎದ್ದುಬಿಟ್ಟೆ ಸರ್ ಹೋಗ್ಬಿಟ್ಟ ನನಗೆ ಆ ಟೈಮಲ್ಲಿ ಏನು ನೋಡೋಕ್ಕಾಗುತ್ತೆ ಸರ್ ಅದ್ಬಿಟ್ಟ ನಾನು ಎಷ್ಟು ನನ್ನ ಅದನ್ನು ಅದು ಹೇಳ್ಕೊಂಡ್ರೆ ಏನಿಲ್ಲ ಸರ್ ಈ ರೀತಿ ಘಟನಾದ ಅಷ್ಟಬಿಟ್ಟು ಸರ್ ಇದೇನಿಲ್ಲ ಸರ್ ಬಟ್ ಇದಕ್ಕೆಲ್ಲ ಕಾರಣ ಒಟ್ಟೆ ಮುನಿಗೌಡಮ್ಮ ಚಿಕ್ಕತೇಮಣ್ಣ ವೀರೇಂದ್ರ ಕಾರಣ ಈ ದಾಸ ನಾನು ಅವನ ಕಾರಣ ಸರ್ ಇವರಿಬ್ಬರು ನಮ್ಮೂರಿನಲ್ಲಿ ಇವರಿಬ್ಬರು ಇವ್ರನ್ನ ಇವ್ರ ಊರಿಂದ ಖಾಲಿ ಜಾಗ ಮಾಡಿ ಕಾಳದೆ ಮಾಡಿದ್ರೆ ನಮ್ಮೂರೇ ಸರ್ ಆಯ್ತು ಸರ್ ಇವರಿಬ್ಬರನ್ನ ಇವರಿಬ್ಬರೇ ಕಾರಣ ಎಲ್ಲ ಕಾರಣ ಇದಕ್ಕೆಲ್ಲ ಸರ್ ಈ ಶ್ರೀನಿವಾಸನ ಹೆಂಡತಿಗೆ ಆಗಾಗ ಯಾವ್ಯಾವುದೋ ನಂಬರ್ಗಳಿಂದ ಕಾಲ್ ಬರ್ತಾ ಇತ್ತು ಯಾರ್ಯಾರ ಜೊತೆಗೋ ಹೆಂಡತಿ ಮಾತಾಡ್ತಾ ಇರ್ತಾಳೆ ಅನ್ನುವಂಥ ಅನುಮಾನ ಕೂಡ ಈ ಶ್ರೀನಿವಾಸಿಗೆ ಬಂದಿತ್ತು ಅದಕ್ಕೆ ಹೆಂಡತಿ ಮೇಲೆ ಒಂದು ಕಣ್ಣಿಟ್ಟಿದ್ದ ಇದೇ ಟೈಮಲ್ಲೇ ನೋಡಿ ಮಿಸ್ ಆಗಿ ಇದೇ ಊರಿನ ಭರತ್ ನಂಬರ್ನಿಂದ ಫೋನ್ ಕಾಲ್ ಬರೋದು ಇವನೇ ನನ್ನ ಹೆಂಡತಿ ಜೊತೆ ಸಂಬಂಧ ಇಟ್ಕೊಂಡಿರಬಹುದು ಅಂತ ತಿಳ್ಕೊಂಡು ಭರತ್ ಕೊಲೆಗೆ ಪ್ಲ್ಯಾನ್ ಮಾಡಿಬಿಡ್ತಾನೆ ಸೀದಾ ತನ್ನ ಗೆಳೆಯರನ್ನು ಕರ್ಕೊಂಡು ಕಾರ್ ಹತ್ತಿ ಭರತ್ ಮನೆಗೆ ಬರ್ತಾರೆ ಆದರೆ ಕುಡಿದ ಮತ್ತಲ್ಲಿ ಕೊಲೆಪಾತಕರು ಶರತ್ನನ್ನ ಚಾಕುವಿನಿಂದ ಇರಿದು ಕೊಂದು ಬಿಡ್ತಾರೆ ಒಂದು ಫೋರ್ಡ್ ಗಾಡಿಯಲ್ಲಿ ಮಹೇಶ್ ಯಶವಂತ ಲೋಕೇಶ್ ಜೀವನ್ ಮತ್ತು ಆದಿತ್ಯ ಈ 5 ಜನ ಕೂಡ ಕಾರ್ನಲ್ಲಿ ಅವ್ರ ಮುಂದೆ ಬಂದು ಅವ್ರ ಮನೆ ಮುಂದೆ ಇದ್ದಂತಹ ಒಂದು ಎತ್ತಿನ ಗಾಡಿಯನ್ನು ಹೊಡಿತಾರೆ ಆ ಡಿಕ್ಕಿ ಹೊಡೆದ ತಕ್ಷಣ ಆ ಸತ್ತವನ್ನು ಕೇಳಿಕೊಂಡು ಶರತ್ ಅವ್ರ ತಂದೆ ತಾಯಿ ಎಲ್ಲರೂ ಕೂಡ ಹೊರಗೆ ಬರ್ತಾರೆ ಹೊರಗೆ ಬಂದ ತಕ್ಷಣ ಆ ಗುಂಪಿನಲ್ಲಿದ್ದವರೆಲ್ಲರೂ ಕೂಡ ಹೊರಗೆ ಬಂದು ಇದರಲ್ಲಿ ಮಹೇಶ್ ಶರತ್ತಿಗೆ ಚಾಕುವಿಂದ ಚುಚ್ಚಿ ಅದರಿಂದ ಅವ್ರು ಗಾಯಗೊಂಡಿರ್ತಾರೆ ಅಲ್ಲಿಂದ ಹಾಸ್ಪಿಟಲ್ ಕರ್ಕೊಂಡು ಹೋಗುವಷ್ಟರಲ್ಲಿ ಅವರು ಮಾರ್ಗಿದ್ರು ತೀರ್ಕೊಂಡಿದ್ದಾರೆ ಅಸಲಿಗೆ ಶ್ರೀನಿವಾಸನ ಹೆಂಡತಿ ಜೊತೆ ಕೊಲೆಯಾದಂಥ ಶರತ್ಗೂ ಕಾಂಟ್ಯಾಕ್ಟ್ ಇರಲಿಲ್ಲ ಭರತ್ಗೂ ಕೂಡ ಸಂಬಂಧ ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಭರತ್ ನಂಬರ್ನಿಂದ ಈ ಶ್ರೀನಿವಾಸನ ಹೆಂಡತಿ ನಂಬರ್ಗೆ ಫೋನ್ ಮಾಡಿದ್ದು ಯಾರು ಇವರ ಮನೆಯಲ್ಲೇ ಇದ್ದಾನ ಶ್ರೀನಿವಾಸನ ಹೆಂಡತಿಗೆ ಕಾಲ್ ಮಾಡಿದ್ದಂಥ ಆ ವ್ಯಕ್ತಿ ಈ ಪ್ರಶ್ನೆ ನಿಮ್ಮನ್ನು ಕಾಡಬಹುದು ಈ ಪ್ರಶ್ನೆಗೆ ಉತ್ತರವೇ ಗೊತ್ತಿಲ್ಲದೆ ಯಾರೋ ಮಾಡಿದ ತಪ್ಪಿಗೆ ಕೊಲೆಯಾಗಿ ಹೋಗಿದ್ದ 22 ವರ್ಷದ ಶರತ್